ನಾವು ಯಾವಾಗಲೂ ಅಪರಾಧ ಮುಕ್ತ ಒಂದು ಮಾಸ ಅಂತ ತಿಂಗಳನ್ನು ಆಚರಿಸಬೇಕು ಅಂತ ನಮ್ಮ ಒಂದು ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಪ್ರತಿ ವರ್ಷನೂ ಈ ಒಂದು ಅಪರಾಧ ತಡೆ ಮಾಸಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ದಿನ ಹುಳಿಯಾರ ಗ್ರಾಮದಲ್ಲಿ ನಮ್ಮ ಪೊಲೀಸ್ ಠಾಣೆ ಆವರಣದಲ್ಲಿ ನಮ್ಮ ಪೊಲೀಸ್ ವತಿಯಿಂದ ಒಂದು ಅಪರಾಧ ತಡೆ ಮಾಸಾಚರಣೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇದರ ಉದ್ದೇಶ ಇಷ್ಟನೇ, ಸ್ವಸ್ಥ ಮತ್ತು ಶಾಂತಿಯುತ ಸಮಾಜವನ್ನು ನಾವು ನೀವೆಲ್ಲ ಸೇರಿ ನಿರ್ಮಾಣ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಅಪರಾಧ ತಡೆಗಿಂತ ಹೆಚ್ಚಿನಾಗಿ ನೀವೆಲ್ಲ ಚಾಲಕರಿದ್ದು ನಿಮ್ಮ ಬಗ್ಗೆ ನಾವು ಹೇಳ್ತೀವಿ. ನನಗೆ ತುಂಬ ಸಂತೋಷ ಆಯಿತು, ಇಲ್ಲಿ ಎಲ್ಲರೂ ನೂರಕ್ಕೂ ನೂರು ಎಲ್ಲ ಯೂನಿಫಾರ್ಮ್ ಹಾಕಿ ಬಂದಿರಿ. ಮೊನ್ನೆ ನಾವು ಚಿಕ್ಕನಾಯಕನಲ್ಲಿ ಇದೇ ರೀತಿ ಒಂದು ಸಭೆ ಏರ್ಪಾಡು ಮಾಡಿದ್ವಿ, ಅದರಲ್ಲಿ 60-40 ಇತ್ತು. ನಾನು ಹೇಳಿದೆ ಅವರಿಗೆ, ದಯಮಾಡಿ ಎಲ್ಲರೂ ಸಮಸ್ತ ಧರಿಸಿ. ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಾನು ಎಲ್ಲೋ ಒಂದು ಕಡೆ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನಾನು ಮುಫ್ತಿಯಲ್ಲಿದ್ದೆ, ನನ್ನ ಸಿಬ್ಬಂದಿ ಸಮವಸ್ತ್ರದಲ್ಲಿದ್ದರು. ಅಲ್ಲಿ ಸೇರಿರ್ತಕ್ಕಂಥ ಜನ ಸಮವಸ್ತ್ರದಲ್ಲಿದ್ದವರಿಗೆ ಸಹ ಅವರಿಗೇನೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿದ್ದ ವಿನಃ ನಾನೊಬ್ಬ ಅಧಿಕಾರಿ ಇದ್ದರೂ ಸಹ ನನಗೆ ಅಷ್ಟಾಗಿ ಗಮನಿಸಲಿಲ್ಲ. ಕಾರಣ ಇಷ್ಟೇ, ಫ್ರೆಂಡ್ಸ್ ತಂದು